ಬಿಜೆಪಿ ಶಾಸಕ ಮಾಡಾಳ್ ವಿರುಪಾಕ್ಷಪ್ಪ ಪುತ್ರನ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ನಡೆಸಿದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳನ್ನ ಅಭಿನಂದಿಸುತ್ತೇನೆ. ಸಿಎಂ ಬೊಮ್ಮಾಯಿ ಸಾಕ್ಷ್ಯ ಕೇಳ್ತಾ ಇದ್ರು. ಈಗ ಸಿಎಂ ಬೊಮ್ಮಾಯಿ ರಾಜೀನಾಮೆ ಕೊಡಬೇಕು. ಹಣ ಪತ್ತೆ ಬಗ್ಗೆ ಲೋಕಾಯುಕ್ತದವರೇ ಸಾಕ್ಷ್ಯ ಕೊಟ್ಟಿದ್ದಾರೆ. ಶಾಸಕರ ಕಚೇರಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಸಿಕ್ಕಿದೆ. ಸಿಎಂ ಕೂಡಲೇ ರಾಜೀನಾಮೆ ಕೊಡಲಿ ಅಂತ ಆಗ್ರಹಿಸಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ನಮ್ಮ ವಿರೂಪಾಕ್ಷ ಅವರ ಮಗ ಅವರು ಚೇರ್ಮನ್ ಅನ್ನು ಇರಬೇಕು ಅಂತಿದಲ್ಲ, ಸೋಪ್ಸ್ ಅಂಡ್ ಡಿಜೆನ್ಸ್ ಚೇರ್ಮನ್ನು. ಸೊ ಇವತ್ತು ಲೋಕಾಯುಕ್ತ ಅವರು ಪಾಪ ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಅಭಿನಂದಿಸ್ತೀನಿ. ಇದೊಂದು ಮಾದರಿ. ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳೇ, ಇಲ್ಲ ನೀವು ರಾಜೀನಾಮೆ ಕೊಡ್ತಿರೋ, ಯಾರು ರಾಜೀನಾಮೆ ಕೇಳಬೇಕು? ನಾನು ಮುಖ್ಯಮಂತ್ರಿನೇ ರಾಜೀನಾಮೆ ಕೇಳಬೇಕು. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಆ ಸ್ಥಾನಕ್ಕೂ ಗೌರವ, ಯಾಕೆಂದರೆ ಇದು ಸಾಕ್ಷಿ ಬೇಕಲ್ಲ. ಈ ಸಾಕ್ಷಿ ನಮ್ಮ ಅಧಿಕಾರಿಗಳೇ, ಲೋಕಾಯುಕ್ತ ಅಧಿಕಾರಿಗಳೇ ಕೊಟ್ಟಿದ್ದಾರೆ. ನಿಮಗೂ ನಂಬಿಕೆ ಇದೆ ಲೋಕಾಯುಕ್ತಕ್ಕೆ, ನಮಗೂ ನಂಬಿಕೆ ಇದೆ. ಲೋಕಾಯುಕ್ತ ಅಧಿಕಾರಿಗಳೇ ಸಾಕ್ಷಿ ಕೊಟ್ಟಿದ್ದಾರೆ, ದುಡ್ಡು ಎಣಿಸ್ತಾ ಇದ್ದಾರೆ, ಶಾಸಕರ ಕಚೇರಿಯಲ್ಲಿ ಮನೆಯಲ್ಲಿ ಎಲ್ಲ ಇದೆ. ಸೊ ಏನೇನಾಯಿತು ಈಗ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.